ಇನ್ನು ನೀವು ಆಸ್ತಿ ಮಾಡೋದಾದ್ರೆ ಎಷ್ಟು ಮಾಡಬಹುದು ನಿಮ್ಮ ಆದಾಯಕ್ಕಿಂತ ಮೀರಿ ಅಂತಂದ್ರೂ ಅಬ್ಬಬ್ಬ ಅಂತ ಅಂದ್ರೂ ಎಷ್ಟು ಮಾಡಬಹುದು ಲೆಕ್ಕ ಹಾಕೊಳ್ಳಿ 2% 3% 10% 100% 2000% ಇನ್ಕ್ರೀಸ್ ಶೇಕಡಾವಾರು ಸತತ 3 ಗಂಟೆ ಕಾಲ ವಿಚಾರಣೆಯನ್ನ ಮಾಡಿದ್ದಾರೆ 2 ತಿಂಗಳ ಗಡುವನ್ನ ಈಗ ಎಸಿಬಿ ಕೊಟ್ಟಿದೆ ಯಾಕೆ ಅಂತಂದ್ರೆ ಆದಾಯ ಮೀರಿ ಇರುವಂತ ಆಸ್ತಿಯ ವಿಚಾರದಲ್ಲಿ ಈಗ ಇವರ ವಿಚಾರಣೆ ನಡೀತಾ ಇರುವಂತದ್ದು 16-17 ವರ್ಷಗಳಲ್ಲಿ ಇದ್ದಂತಹ ಆದಾಯದ ಮೂಲ 4,30,00,000 ಆದರೆ 16-17 ವರ್ಷಗಳಲ್ಲಿ ಇವರ ಆಸ್ತಿ ಇರೋದು 73,93,00,000 ರೂಪಾಯಿ ಹಾಗಾಗಿ ಹೇಗೆ ಎಲ್ಲಿಂದ ಬಂತು ಏನಿದಕ್ಕೆ ಮೂಲ ಅನ್ನುವಂತದರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸತತ 3 ಗಂಟೆ ವಿಚಾರಣೆಯನ್ನ ಮಾಡಿದ್ದಾರೆ ಈಗ 2 ತಿಂಗಳ ಗಡುವನ್ನ ಕೂಡ ಈಗ ಎಸಿಬಿ ಅವರು ಕೊಟ್ಟಿದ್ದಾರೆ 2 ತಿಂಗಳ ಗಡುವು ಅಕ್ರಮ ಆಸ್ತಿ ಗಳಿಕೆಯ ಪ್ರಕರಣ ಈ ಗಡುವು ಕೊಡೋದಿದೆಯಲ್ಲ ಈ ಗಡುವು ಕೊಡುವಂತ ವಿಚಾರದಲ್ಲೇನೆ ಬಹಳ ಆಬ್ಜೆಕ್ಷನ್ ಗಳಿದಾವೆ ಹಲವು ವಿಚಾರಗಳು ಇದಾವೆ ಸತತ 3 ಗಂಟೆಗಳ ವಿಚಾರಣೆಯನ್ನ ಈಗ ಮಾಡಿದ್ದಾರೆ ಅದಕ್ಕೆ ಉತ್ತರವನ್ನ ಏನು ಕೊಡ್ತಾರೆ ಯಾವ ರೀತಿಯಾಗಿ ನಡೆಯುತ್ತೆ ಗೊತ್ತಿಲ್ಲ 2 ತಿಂಗಳ ಗಡುವನ್ನ ಕೊಟ್ಟಿದ್ದಾರೆ ಬಟ್ ಇದನ್ನ ರಾಜಕೀಯ ಪ್ರೇರಿತ ಅಂತೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಬಟ್ ರಾಜಕೀಯ ಪ್ರೇರಿತ ಅನ್ನೋದಾದ್ರೆ ಆಸ್ತಿ ಆದಾಯಕ್ಕಿಂತಲೂ ಕೂಡ ಈ ಪ್ರಮಾಣದಲ್ಲಿ ಹೇಗಾಯಿತು ಅದನ್ನ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ತೋರಿಸಿದಾರಾ ಇಲ್ವಾ ಚುನಾವಣೆ ನಿಲ್ಲುವಂತ ಸಂದರ್ಭದಲ್ಲಿ ಆದರೂ ತೋರಿಸಿದ್ರಾ ಇಲ್ವಾ ಅಲ್ಲಿ ಏನಾದರೂ ಇದನ್ನ ಮಾಡಿದಾರಾ ನೋಡಬೇಕು ಏನು ಅಂತ ಹೇಳಿ ಬಿಜೆಪಿ ಶಾಸಕರು ಯಾರೂ ಕೂಡ ಮನೆ ಕಟ್ಟಿಲ್ಲ ಆಸ್ತಿ ಮಾಡಿಲ್ಲ ನಾನು ನಮ್ಮ ಅಧ್ಯಕ್ಷರು ಮಾತ್ರ ಇವರ ಕಣ್ಣಿ ಕಾಣೋದಾ ಅಂತ ಈಗ ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾರೆ ಎಸಿಬಿ ವಿಚಾರಣೆ ಬಳಿಕ ಈಗ ಶಾಸಕ ಜಮೀರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮನೆ ನಿರ್ಮಾಣ ಸಂಬಂಧ ಕೆಲ ದಾಖಲೆಯನ್ನ ಕೊಟ್ಟಿದ್ದೇನೆ ಇಡಿಗೆ ಸಲ್ಲಿಸಿದಂತ ದಾಖಲೆಗಳನ್ನ ಎಸಿಬಿ ಗೂ ಸಲ್ಲಿಸಿದ್ದೇನೆ ಅನ್ನುವಂತದನ್ನ ಜಮೀರ್ ಅವರು ಹೇಳಿದ್ದಾರೆ ಬಿಜೆಪಿ ಶಾಸಕರು ಯಾರು ಮನೆ ಕಟ್ಟಿಲ್ಲ ಯಾರು ಆಸ್ತಿ ಮಾಡಿಲ್ಲ ನಾನು ನಮ್ಮ ಅಧ್ಯಕ್ಷರು ಅಂದ್ರೆ ಡಿಕೆ ಶಿವಕುಮಾರ್ ಅವರ ಹೆಸರು ಹೇಳ್ತಾ ಇದ್ದಾರೆ ಇವರ ಕಣ್ಣಿ ಕಾಣೋದು ಉಳಿದವರು ಯಾರು ಕಣ್ಣಿ ಕಾಣೋದಿಲ್ಲ ಅಂತ ಎಸಿಬಿ ವಿಚಾರಣೆ ಆದ ನಂತರ ಶಾಸಕ ಜಮೀರ್ ಅಹಮದ್ ಅವರು ಈ ಮಾತನ್ನ ಆಡಿದ್ದಾರೆ ಈ ಪ್ರಶ್ನೆಯನ್ನ ಎತ್ತಿದ್ದಾರೆ ಈಗ ಸೋ ಅಲ್ಲೂ ಕೂಡ ಇದ್ದಾರೆ ಅವರನ್ನು ವಿಚಾರಣೆಗೆ ಒಳಪಡಿಸಬೇಕು ಅವರನ್ನು ಪ್ರಶ್ನೆ ಮಾಡಬೇಕು ಅಂತ ಈಗ ಅವರ ಮಾತಿನ ವರಸೆ ಅದು ಬೇಕ ಈಗ ನೀವು ಆ ಪ್ರಶ್ನೆ ಅವರನ್ನ ಕೇಳಬೇಕು ನನ್ನ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗ್ತದೆ ಏನು ಪ್ರಶ್ನೆ ಇಲ್ಲ ನೀವು ಮನೆ ಡಾಕ್ಯುಮೆಂಟ್ ನೀವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರೋದು ಡೀಟೇಲ್ ಕೊಡಿ ಆಮೇಲೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಡೀಟೇಲ್ ಕೊಡಿ ಡೀಟೇಲ್ ಕೊಟ್ಟಿ ಏನೇನಿಲ್ಲ ಮತ್ತೆ ನೋಟ್ ಏನಾದ್ರು ಅಗತ್ಯ ಇದ್ರೆ ಕರಿತೀವಿ ಬರಬೇಕು ಅಂದ್ರೆ ಬರ್ತಿದ್ದೀವಿ ಅಂತ ಹೇಳಿ ಅದು ಬೇಕ ಈಗ ನೀವು ಆ ಪ್ರಶ್ನೆ ಅವ್ರನ್ನ ಕೇಳಬೇಕು ನನ್ನ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗ್ತದೆ ಏನು ಪ್ರಶ್ನೆ ಇಲ್ಲ ನೀವು ಮನೆ ಡಾಕ್ಯುಮೆಂಟ್ ನೀವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರೋದು ಡೀಟೇಲ್ ಕೊಡಿ ಆಮೇಲೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಡೀಟೇಲ್ ಕೊಡಿ ಡೀಟೇಲ್ ಕೊಟ್ಟಿ ಏನೇನಿಲ್ಲ ಮತ್ತೆ ನೋಟ್ ಏನಾದ್ರು ಅಗತ್ಯ ಇದ್ರೆ ಕರಿತೀವಿ ಬರಬೇಕು ಅಂದ್ರೆ ಬರ್ತಿದ್ದೀವಿ ಅಂತ ಹೇಳಿ ಪ್ರಶ್ನೆ ಇರೋದು ಸಾಮಾನ್ಯವಾಗಿ ಒಂದು ಮನೆಯನ್ನ ಕಟ್ಟಿಸ್ತಾ ಇದ್ದೀವಿ ಅಂತಂದ್ರೆ ಆಸ್ತಿಯ ವಿಚಾರದಲ್ಲಿ ಇಷ್ಟೊಂದೆಲ್ಲ ವಿಚಾರಣೆ ಮಾಡೋ ಅಗತ್ಯತೆ ಇದೆಯಾ ಇಟ್ಸ್ ಅ ಕಾಮನ್ ಸೆನ್ಸ್ ಒಂದು ಜಾಗ ಇದೆ ನಿಮ್ಮ ಹತ್ರ ಅದರ ದಾಖಲೆ ನಿಮ್ಮ ಹತ್ರ ಇರಬೇಕಲ್ವಾ ಒಂದು ಮನೆ ಕಟ್ಟಿಸಿದಿರಾ ನೀವು ಮನೆಗೆ ಎಲ್ಲಿಂದ ದುಡ್ಡು ಹಾಕಿದಿರಿ ಅಂತ ಇರಬೇಕಲ್ವಾ ಅಷ್ಟಕ್ಕೋಸ್ಕರ ಇಷ್ಟೆಲ್ಲ ವಿಚಾರಣೆನ ಐ ಡೋಂಟ್ ಥಿಂಕ್ ಸೋ ಸಮಥಿಂಗ್ ವೆಂಟ್ ರಾಂಗ್ ಅಂತ ಅನಿಸುತ್ತೆ ಶಾಸಕ ಜಮೀರ್ ಅವರ ಆಸ್ತಿ ಈಗ 73,93,00,000 ಅಂತ ಹೇಳ್ತಾ ಇದ್ದಾರೆ ಶೇಕಡಾವಾರು 2031 ಆಸ್ತಿ ಆದಾಯಕ್ಕಿಂತಲೂ ಹೆಚ್ಚಿದೆ ಅಂತ ಹೇಳಿ ಸರಣಿ ಪ್ರಶ್ನೆಗಳನ್ನು ಇಟ್ಕೊಂಡು ಈಗ ಜಮೀರ್ ಅವರ ವಿಚಾರಣೆಯನ್ನು ನಡೆಸಿದ್ದಾರೆ 17 ವರ್ಷಗಳಲ್ಲಿ ನಿಮ್ಮ ಆದಾಯದ ಮೂಲ ಏನೇನು ಅಂತಂದರೆ 4,30,00,000 ಇರಬೇಕಾಗಿರುವಂತಹ ನಿಮ್ಮ ದುಡ್ಡು ಖರ್ಚೆಲ್ಲ ಮಾಡಿದ್ರೂ ಕೂಡ ಒಂದು 2-3 ಕೋಟಿ ಇರಬೇಕಾಗಿದ್ದು ಅದು ಹೇಗೆ 73,93,00,000 ಆಯಿತು ಅನ್ನುವಂಥದ್ದು ಈಗ ಪ್ರಶ್ನೆ ಅಂಥದ್ದೇನಾದರೂ ಇದ್ದರೆ ರಾಜ್ಯದ ಜನತೆಗೆ ತಿಳಿಸಿ ಇರುವಂಥ ಆದಾಯಕ್ಕಿಂತಲೂ ಕೂಡ 2,000 ಪಟ್ಟು ದುಡ್ಡನ್ನು ಹೇಗೆ ಮಾಡಬಹುದು ಅನ್ನೋದನ್ನು ರಾಜ್ಯದ ಜನತೆಗೆ ತಿಳಿಸಿ ಎಲ್ಲರೂ ಕೂಡ ಅದು BJP ಆಗಿರ್ಬೋದು ಕಾಂಗ್ರೆಸ್ನಲ್ಲಿರೋರಾಗಿರ್ಬೋದು ಯಾರೇ JDSನಲ್ಲಿರೋ ಯಾರೇ ಆಗಿರಲಿ ಹೇಳಿಕೊಡ್ರಪ್ಪ ರಾಜ್ಯದ ಜನತೆಗೆ ಒಂಚೂರು ಒಳ್ಳೇದಾಗತ್ತೆ ಅದು ಬೇಕ ಈಗ ನೀವು ಆ ಪ್ರಶ್ನೆ ಅವ್ರನ್ನ ಕೇಳಬೇಕು ನನ್ನ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗ್ತದೆ ಏನು ಪ್ರಶ್ನೆ ಇಲ್ಲ ನೀವು ಮನೆ ಡಾಕ್ಯುಮೆಂಟ್ ನೀವು ಒಂದು ಲ್ಯಾಂಡ್ ಪರ್ಚೇಸ್ ಮಾಡಿರೋದು ಡೀಟೇಲ್ ಕೊಡಿ
ಆಮೇಲೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಡೀಟೇಲ್ ಕೊಡಿ ಅಂತ ಡೀಟೇಲ್ ಕೊಡ್ತೀವಿ. ಮತ್ತೆ ನೋಟ್ ಏನಾರು ಅಗತ್ಯ ಇದ್ರೆ ಕರಿತೀವಿ, ಬರಬೇಕು ಅಂದ್ರೆ ಬರ್ತಿದೀವಿ ಅಂತ ಹೇಳಿ. ಅದ್ ಬೇಕಾ ಈಗ ನೀವು ಆ ಪ್ರಶ್ನೆ ಅವ್ರನ್ನ ಕೇಳಬೇಕು, ನನ್ನ ಕೇಳಿದ್ರೆ ನಾನು ಹೆಂಗ್ ಹೇಳಕ್ ಆಗ್ತದೆ?